ಎಲ್ಲರಿಗೂ ಶುಭ ವಂದನೆಗಳನ್ನು ತಿಳಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಆರು ಸುಗ್ಗಿಯ ಕಾರ್ಯ ಪುಟ ತೊಂಬತ್ತಾರು ಈ ಮಿಶ್ರಿತ ಪರಿಸ್ಥಿತಿಗೆ ಕಾರಣವನ್ನು ನೀಡಲಾಗಿದೆ ಬಾಬೇಲ್ ಎಲ್ಲ ದೇಶದವರನ್ನು ಆಕೆಯ ಅತಿ ಜಾರತ್ವೆಂಬ ದ್ರಾಕ್ಷಾರಸವನ್ನು ಅಂದರೆ ಉತ್ಸಾಹ ಮತ್ತು ಪ್ರಭಾವ ಕುಡಿಯುವಂತೆ ಮಾಡಿದೆ ಲೌಕಿಕವಾಗಿ ಸೇರಿಸಿ ಸೇರಿಸಿಕೊಳ್ಳುವಿಕೆಯೇ ಆಗಿದೆ ಪ್ರಕಟಣೆ ಹದಿನೆಂಟು ಮೂರು ಸಭೆಯ ಗುಣ ಲಕ್ಷಣಗಳು ಮತ್ತು ನಿಯೋಗದ ಬಗ್ಗೆ ತಪ್ಪಾದ ಬೋಧನೆಗಳು ಮತ್ತು ಉನ್ನತಿಯ ಮತ್ತು ಆಳುವ ಕಾಲದ ಹಕ್ಕೇಳಿಕೆಯ ಸಮಯವೂ ಬಂದದೆ ಅಂದರೆ ನಿರ್ದಿಷ್ಟವಾಗಿ ಕಾನ್ಸ್ಟೆಂಟೈನನ ಸಮಯದ ವಿಜಯದ ಮಹಾಸಪ್ಪಳದ ನಂತರ ಕಾನ್ಸ್ಟೆಂಟೈನನ ಸಮಯದಲ್ಲಿ ದೊರೆತ ಆಕೆಯ ಲೌಕಿಕ ಮಹತ್ವಾಕಾಂಕ್ಷೆಯು ಆಕೆಯು ದೇವರಿಂದ ಸಿದ್ಧಗೊಂಡ ರಾಜ್ಯದಲ್ಲಿ ಶಕ್ತಿ ಮತ್ತು ಮಹಾಮಹಿಮೆಯೊಡನೆ ರಾಜ್ಯಭಾರ ಮಾಡುವ ಹಕ್ಕೇಳಿಕೆಗೆ ಅನೇಕರನ್ನು ಬೇಲಿಗೆ ನಡೆಸಿತು ಬಾಬೇಲ್ ಏನಾದರೂ ತ್ಯಾಗದ ಇಕ್ಕಟ್ಟಾದ ದಾರಿಯಲ್ಲಿ ಮುಂದುವರೆದಿದ್ದರೂ ಅವರುಗಳು ಎಂದೂ ಆಕೆಯೊಂದಿಗೆ ಕೂಡಿಕೊಳ್ಳುತ್ತಿರಲಿಲ್ಲ ಹೆಮ್ಮೆ ಮತ್ತು ಆಕಾಂಕ್ಷೆ ಇವುಗಳು ಲೋಕದ ಸಭೆಯ ಲೌಕಿಕ ಅಧಿಕಾರವನ್ನು ಗ್ರಹಿಸುವುದಕ್ಕೆ ನಡೆಸಿತು ಅಧಿಕಾರದ ಶಕ್ತಿ ಪಡೆಯುವುದಕ್ಕೆ ಸಂಖ್ಯೆ ಮತ್ತು ಈ ಲೋಕದ ಪ್ರಭಾವಗಳು ಅಗತ್ಯ ಸಂಖ್ಯೆಯನ್ನು ಪಡಕೊಳ್ಳುವುದಕ್ಕೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸತ್ಯವನ್ನು ಸೆಳೆಯಲ್ಪಡಲಾಗುತ್ತಿದ್ದಿಲ್ಲ ತಪ್ಪಾದ ಸಿದ್ಧಾಂತಗಳು ಪ್ರಸ್ತಾಪಿಸಲ್ಪಟ್ಟಿತು ಮತ್ತು ಅಂತಿಮವಾಗಿ ಎಲ್ಲರ ಮೇಲೆ ಪ್ರಬಲತೆಯನ್ನು ಹೊಂದಿಕೊಂಡಿತು ಮತ್ತು ಇನ್ನೂ ಉಳಿಸಿಕೊಂಡಿದ್ದು ಸತ್ಯವನ್ನು ವಿರೂಪಗೊಳಿಸಲಾಯಿತು ಮತ್ತು ವಿಕಾರಗೊಳಿಸಲಾಯಿತು ಈ ಬಹುಸಂಖ್ಯೆಯು ನೂರಾರು ಮಿಲಿಯನ್ಗಳವರೆವಿಗೂ ಬಂತು ಮತ್ತು ನಿಜವಾಯಿತು ಸಭೆಯಾದ ಗೋಧಿಯು ಇನ್ನೂ ಚಿಕ್ಕ ಹಿಂಡಾಗಿದ್ದು ಮಿಲಿಯಾಂತರದ ಹಣಜಿಗಳ ಮಧ್ಯದಲ್ಲಿ ಮುಚ್ಚಿಹೋಗಿತ್ತು ಇಲ್ಲಿ ಕಬಳಿಸುವ ತೋಳಗಳ ಮಧ್ಯೆ ದೇವರ ರಾಜ್ಯದ ನಿಜವಾದ ಭ್ರೂಣಾವಸ್ಥೆಯ ಕುರಿಯು ಹಿಂಸೆಯನ್ನು ಅನುಭವಿಸಿತು ಮತ್ತು ಹಿಂಸೆಯು ಅದನ್ನು ಬಲವಂತವಾಗಿ ಕೊಂಡೊಯ್ಯಿತು ಯೇಸುವಿನ ಹೆಜ್ಜೆಯ ಜಾಡನ್ನು ಅನುಸರಿಸಿದ ಅವರು ಆತನಂತೆ ಜನರಿಂದ ಧಿಕ್ಕರಿಸಲ್ಪಟ್ಟವರು ಮನುಷ್ಯರು ಸೇರಿಸಿಕೊಳ್ಳದವರು ಸಂಕಷ್ಟಕ್ಕೊಳಗಾದವರು ವ್ಯಾಧಿ ಪೀಡಿತರೂ ಆಗಿದ್ದರು ಆದರೆ ಈಗ ಸಹಸ್ರಮಾನದ ಮುಂಜಾನೆಯ ಉದಯಿಸುತ್ತಿರುವಾಗ ಹಾಗೂ ಕಳೆದ ಅಂಧಕಾರದ ರಾತ್ರಿಯಲ್ಲಿ ಸಿದ್ಧಾಂತಗಳ ದೋಷಗಳು ಕಂಡುಹಿಡಿಯಲ್ಪಟ್ಟಿರುವಾಗ ಮತ್ತು ಸತ್ಯದ ನಿಜವಾದ ರತ್ನಗಳು ಬೆಳಗುತ್ತಿರುವಾಗ ಅದರ ಪರಿಣಾಮವು ವಿನ್ಯಾಸಗೊಂಡಿರುವಂತೆ ಗೋಧಿಯ ಹಣಜಿಗಳಿಗಿಂತ ಸಂಪೂರ್ಣವಾಗಿ ಪ್ರತ್ಯೇಕಿಸುವುದಾಗಿದೆ ದೋಷಪೂರಿತ ಸಿದ್ಧಾಂತಗಳು ಅನುಚಿತವಾದ ಬೆಳವಣಿಗೆಯನ್ನುಂಟು ಮಾಡಿದ್ದು ಅದರಂತೆ ಸುಗ್ಗಿಯ ಬೆಳ ಬೆಳಕಿಗೆ ಸತ್ಯದ ಬಿಚ್ಚುವಿಕೆಯು ಪ್ರತ್ಯೇಕತೆಯನ್ನು ಉಂಟುಮಾಡುತ್ತದೆ ಎಲ್ಲ ಹಣಜಿಗಳು ಮತ್ತು ಕೆಲವು ಗೋಧಿಯು ಹೇಗಾದರೂ ಭಯಭೀತರಾಗಿರುವರು ಅವರಿಗೆ ಬಾಬೇಲಿನ ಅಪಜಯವು ದೇವರ ಕಾರ್ಯವನ್ನು ತೆಗೆದುಹಾಕುವುದಾಗಿ ಮತ್ತು ಆತನ ಉದ್ದೇಶದ ಸೋಲಾಗಿದೆ ಎಂದು ಕಂಡುಬರುತ್ತದೆ ಎಂದೆನಿಸಿದೆ ಆದರೆ ಹಾಗಲ್ಲ ಹಣಜಿಗಳು ಎಂದೆಂದಿಗೂ ಗೋಧಿಯಲ್ಲ ಮತ್ತು ದೇವರು ಅವರನ್ನು ಗೋಧಿ ಎಂದು ಗುರುತಿಸಲು ಸೂಚಿಸಲಿಲ್ಲ ಆತನು ಸುಗ್ಗಿಯ ವರವಿಗೆ ಅವು ಸಹ ಒಟ್ಟಾಗಿ ಬೆಳೆಯಲಿ ಎಂದು ಕೇವಲ ಅನುಮತಿಸಿದ್ದಾನೆ ಬಾಬೇಲಿನ ಅಶುದ್ಧ ಪಕ್ಷಿಗಳ ಪಂಜರದಿಂದ ಹೊರಬರುವಂತೆ ದೇವಜನರನ್ನು ಕರೆಯಲಾಗಿದೆ ಅವರುಗಳು ಬಿಡುಗಡೆಯನ್ನನುಭವಿಸಲಿ ಮತ್ತು ಸುಗ್ಗಿಯ ಬೆಳಕನ್ನು ಮತ್ತು ಕಾರ್ಯವನ್ನು ಹಂಚಿಕೊಳ್ಳಲಿ ಮತ್ತು ತಮ್ಮನ್ನು ಆಕೆಯ ಅಂದರೆ ಬಾಬೇಲಿನ ವಿಷಪೂರಿತವಾದ ಸಿದ್ಧಾಂತಗಳೊಡನೆ ಅಭ್ಯಾಸಗಳೊಡನೆ ಸಾಮರಸ್ಯವಿಲ್ಲದವರಾಗಿ ರುಜುವಾತುಪಡಿಸಲಿ ಮತ್ತು ಈ ರೀತಿಯಲ್ಲಿ ಅವುಗಳಿಂದ ಅವುಗಳ ಬಹುಮಾನಗಳಿಂದ ಮತ್ತು ಆಕೆಯಲ್ಲಿ ಉಳಿದಿರುವ ಎಲ್ಲ ಪಿಡುಗುಗಳು ತಮ್ಮ ಮೇಲೆ ಬರುವುದರಿಂದ ತಪ್ಪಿಸಿಕೊಳ್ಳಲಿ ಎಂದು ಕರೆಯಲಾಯಿತು ಈ ಪಿಡುಗುಗಳು ಅಥವಾ ಭವಣೆಗಳು ತಿರಸ್ಕೃತ ಯಹೂದ್ಯರ ಮನೆಯವರ ಮೇಲೆ ಬರಲಿರುವ ವಿಪತ್ತಿನ ಮುಂಛಾಯೆಯಾಗಿ ಕಂಡುಬಂದಿದ್ದು ಅವುಗಳು ಪ್ರಕಟಣೆಯಲ್ಲಿ ಭೀಕರ ಸಂಕೇತಗಳಾಗಿ ಚಿತ್ರಿಸ ಚಿತ್ರಿತಗೊಂಡಿವೆ ಇದರಿಂದ ಅನೇಕ ವಿದ್ಯಾರ್ಥಿಗಳು ಬಹಳಷ್ಟು ಉತ್ಪ್ರೇಕ್ಷಿಸಲ್ಪಟ್ಟಿದ್ದಾರೆ ಮತ್ತು ಈ ವಿಷಯದಲ್ಲಿ ಕ್ರೂರವಾದ ಆಲೋಚನೆಗಳನ್ನು ಹೊಂದಿದ್ದಾರೆ ಆದುದರಿಂದ ಅವರು ಈಗ ನಿಕಟವಾಗಿ ಸಮೀಪಿಸುತ್ತಿರುವ ಅಪಾಯಗಳ ಸತ್ಯತೆಗೆ ಸಿದ್ಧರಿಲ್ಲ ಅವರು ಆಗಾಗ್ಗೆ ಚಿಹ್ನೆಗಳನ್ನು ಅಕ್ಷರ ಸಹ ಅರ್ಥೈಸುತ್ತಾರೆ ಆದುದರಿಂದ ಅವರು ಅವುಗಳ ನೆರವೇರುವಿಕೆಯ ಧಾರ್ಮಿಕ ಸಾಮಾಜಿಕ ಮತ್ತು ರಾಜಕೀಯ ಅಡಚಣೆಗಳು ವಾಗ್ಯುದ್ಧಗಳು ಕ್ರಾಂತಿಗಳು ಪ್ರತಿವರ್ತನೆಗಳು ವಿಪ್ಲವಗಳು ಇತ್ಯಾದಿಗಳ ಮೂಲಕ ಅದು ಪೂರ್ಣಗೊಳ್ಳುವುದನ್ನು ಕಾಣಲು ಸಿದ್ಧರಾಗಿರುವುದಿಲ್ಲ ಎಂಬುವ